ಹರಿಗೂ ನಮಸ್ತೆ ಸ್ನೇಹಿತರೆ ಈ ದಿನ ನಾನು ಒಂದು ಕ್ವಶನ್ ಪೇಪರನ್ನು ಬಿಡಿಸುವಂತಹ ಪ್ರಯತ್ನ ಇದ್ದೀನಿ ಇದು ಎರಡು ಸಾವಿರದ ಹದಿನಾರರಲ್ಲಿ ಕೆ ಸೆಟ್ಟಲ್ಲಿ ಕೇಳಿದಂತಹ ಮೂರನೇ ಪತ್ರಿಕೆ ಅಂದರೆ ಫಸ್ಟು ಮೂರು ಪತ್ರಿಕೆಗಳಿರ್ತಾಯಿತ್ತು ಈಗ ಎರಡು ಪತ್ರಿಕೆ ಆಗಿದೆ ಅದರಲ್ಲಿ ಮೂರನೇ ಪತ್ರಿಕೆ ಕನ್ನಡದಲ್ಲಿ ಬಂದಂತಹ ಕೆಲವು ಪ್ರಶ್ನೆಗಳನ್ನು ನಾನು ಬಿಡಿಸ್ಕೊಡ್ತಾ ಇದ್ದೀನಿ ಒಟ್ಟು ಇದರಲ್ಲಿ ಎಪ್ಪತ್ತೈದು ಪ್ರಶ್ನೆ ಇರುತ್ತೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಎರಡು ಅಂಕಗಳಿರ್ತಾಯಿತ್ತು ಈ ಒಂದು ಪ್ರಶ್ನೆ ಮೊದಲನೇದಾಗಿ ಭಟ್ಟನ ಕೃತಿಯನ್ನು ಕನ್ನಡದಲ್ಲಿ ಹೊಸತಾಗಿ ವಿರಚಿಸುವೆ ಎಂದ ಕವಿ ಯಾರು ಅಂತ ಇದೆ ವಸುಭಾಗ ಭಟ್ಟ ಬರೆದಂತಹ ಪಂಚತಂತ್ರ ಅನ್ನುವಂತಹ ಕೃತಿಯನ್ನು ಕನ್ನಡದಲ್ಲಿ ಹೊಸತಾಗಿ ವಿರಚಿಸುವೆ ಅಂತ ಹೇಳಿದಂಥವ್ನು ದುರ್ಗಸಿಂಹ ದುರ್ಗಸಿಂಹನ ಕನ್ನಡ ಪಂಚತಂತ್ರ ಅಂತ ನಾವು ಕರಿತೀವಿ ಇನ್ನು ಈ ನಾಲ್ಕು ಜನ ಕವಿಗಳನ್ನ ಯಾರು ಅಂತ ನಾವು ನೋಡೋದಾದರೆ ನಯಸೇನ ನಯಸೇನ ಧರ್ಮಾಮೃತ ಅನ್ನುವಂತಹ ಒಂದು ಕೃತಿಯನ್ನು ಬರೆದಿದ್ದಾನೆ ಈ ನಯಸೇನನನ್ನು ನಯಸೇನನು ಧರ್ಮಾಮೃತ ಅನ್ನುವಂತಹ ಕೃತಿಯಲ್ಲಿ ಜೈನ ಧರ್ಮವನ್ನು ಸಾರುವಂತಹ ಒಂದು ಕೆಲವು ಅಂಶಗಳನ್ನು ಒಳಗೊಂಡಂತಹ ಒಂದು ಅಂಶ ಆ ಕೃತಿಯಲ್ಲಿ ಇದೆ ಅಂತ ಹೇಳ್ಬೋದು ಈತನನ್ನು ವಿಡಂಬನಾಕಾರ ಅಂತ ಕೂಡ ಕರೆಯಲಾಗುತ್ತೆ ಇನ್ನು ನಾಗವರ್ಮ ಅಂತ ಕೇಳಿದರೆ ನಾಗವರ್ಮರಲ್ಲಿ ಇಬ್ಬರು ಬರ್ತಾರೆ ಮೊದಲನೇ ನಾಗವರ್ಮ ಮತ್ತು ಎರಡನೇ ನಾಗವರ್ಮ ಅಂತ ಹೇಳಿ ಮೊದಲನೇ ನಾಗವರ್ಮ ಬಂದು ಕರ್ನಾಟಕ ಕಾದಂಬರಿ ಮತ್ತು ಚಂದೋಂಬುದಿ ಅನ್ನುವಂಥ ಎರಡು ಕೃತಿಯನ್ನು ಬರೆದಂಥವನು ಎರಡನೇ ನಾಗವರ್ಮ ಬಂದು ಕಾವ್ಯಾವಲೋಕನ ವರ್ಧಮಾನ ಚರಿತೆ ಅನ್ನುವಂಥ ಕೃತಿಗಳನ್ನು ಬರೆದಂಥವನು ಹಾಗಾಗಿ ನಾಗವರ್ಮ ಅಂತ ಬಂದಾಗ ನಮಗೆ ಮೊದಲನೆಯ ಮತ್ತು ಎರಡನೇ ಅಂತ ಬರುತ್ತೆ ಆಗ ನೋಡಿಕೊಂಡು ನಾವು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಹಾಕ್ಬೇಕಾಗತ್ತೆ ಇನ್ನು ಚಂದ್ರರಾಜ ಅನ್ನುವಂತಹ ಒಬ್ಬ ಕವಿಯನ್ನು ನೋಡೋದಾದರೆ ಚಂದ್ರರಾಜ ಮದನ ತಿಲಕ ಅನ್ನುವಂತಹ ಕೃತಿಯನ್ನು ರಚಿಸಿದ್ದಾನೆ ಅಂತ ಹೇಳ್ಬೋದು ದುರ್ಗಸಿಂಹ ಸಿಂಹ ಪಂಚ ತಂತ್ರ ಅಂದರೆ ಕನ್ನಡದ ಪಂಚತಂತ್ರವನ್ನು ದುರ್ಗಸಿಂಹ ರಚಿಸಿದ್ದಾನೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಈ ಪಂಚತಂತ್ರದಲ್ಲಿ ಅಂದರೆ ಐದು ತಂತ್ರಗಳನ್ನು ಒಳಗೊಂಡಂತಹ ಕೃತಿನೇ ಈ ಪಂಚತಂತ್ರ ಅಂತ ಹೇಳ್ಬೋದು ನಾನು ಇಲ್ಲಿ ನಯಸೇನನ ಬಗ್ಗೆ ನಾಗವರ್ಮ ಮತ್ತು ದುರ್ಗಸಿಂಹನ ಬಗ್ಗೆನೇ ನಾನು ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿದೆ ನೀವು ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಆ ವಿಡಿಯೋಗಳನ್ನು ನೋಡ್ಬೋದು ಇನ್ನು ಎರಡನೇ ಪ್ರಶ್ನೆ ಬಂದು ಆರಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಈ ಮಾತು ಪಂಪ ಯಾರ ಮೂಲಕ ಎಳಿಸಿದ್ದಾನೆ ಅಂತ ಹೇಳಲಾಗಿದೆ ಇಲ್ಲಿ ಆರಂಕುಶ ವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಪಂಪ ಯಾರ ಮೂಲಕ ಎಳಿಸಿದ್ದಾನೆ ಅನ್ನುವಂಥದ್ದು ಇದು ಪಂಪ ಭಾರತದಲ್ಲಿ ಅಂದರೆ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಬರುವಂತಹ ಒಂದು ಸಾಲು ಪಂಪ ಅರ್ಜುನನ ಮುಖಾಂತರ ಹೇಳಿಸ್ತಾನೆ ಈ ಮಾತನ್ನು ಅರ್ಜುನನ ಮುಖಾಂತರ ಈ ಒಂದು ಸಾಲನ್ನು ಏಳಿಸಿರೋದನ್ನು ನಾವು ನೋಡ್ಬೋದು ಇಲ್ಲಿ ಪಂಪನಿಗೆ ಬನವಾಸಿ ಅಂದರೆ ನಮ್ಮ ಕನ್ನಡ ನಾಡು ಯಾವ ಒಂದು ಪ್ರೇರಣೆಯನ್ನು ನೀಡಿತ್ತು ಅವನಿಗೆ ಕನ್ನಡ ನಾಡು ಎಷ್ಟು ಒಂದು ಸಂತೋಷವನ್ನು ಕೊಡ್ತಾಯಿತ್ತು ಅನ್ನೋದಕ್ಕೆ ಇದೊಂದು ಸಾಲು ಸಾಕು ಆರಂಕುಶವಿಟ್ಟೊಡಮ್ ಅಂದರೆ ಯಾರೇ ನನಗೆ ಅಂಕುಶ ಅಂದರೆ ಏನನ್ನು ತಗೊಂಡು ತಿವಿತಾ ಇದ್ರೂ ಕೂಡ ನನ್ನ ಮನಸ್ಸು ಬನವಾಸಿಯನ್ನು ನೆನೆಯುತ್ತೆ ಅಂತ ಹೇಳ್ತಾರೆ ಇಲ್ಲಿ ಪಂಪ ಹೇಳುವಂಥದ್ದು ಅದು ಅರ್ಜುನನ ಮುಖಾಂತರ ಮತ್ತೆ ಇನ್ನೊಂದು ಮಾತನ್ನು ಕೂಡ ಹೇಳಿಸ್ತದೆ ಪೆಣ್ ಕೋಗಿಲೆಯಾಗಿ ನವಿಲಾಗಿ ಅಂದರೆ ಒಂದು ಮಾಮರವ ಕೋಗಿಲೆ ಹೆಣ್ಣು ಕೋಗಿಲೆ ಆದರೂ ಸರಿ ಮರಿ ದುಂಬಿ ಆಗಾದರೂ ಸರಿ ನಾನು ಕನ್ನಡ ನಾಡಲ್ಲಿ ಮತ್ತೆ ಹುಟ್ಟು ಬರಬೇಕು ಅನ್ನುವಂಥ ಮಾತನ್ನು ಕೂಡ ಪಂಪ ಹೇಳಿರೋದನ್ನು ನಾವು ನೋಡ್ಬೋದಾಗಿದೆ ಅರ್ಜುನನ ಮುಖಾಂತರ ಯಾಕೆಂದ್ರೆ ಇಲ್ಲಿ ಕೃತಿಯ ಹೆಸರೇ ವಿಕ್ರಮಾರ್ಜುನ ವಿಜಯ ಅಂತ ಇದೆ ವಿಕ್ರಮಾರ್ಜುನ ವಿಜಯ ಅಂತ ಅಂದರೆ ಅರ್ಜುನನನ್ನ ಇಲ್ಲಿ ನಾಯಕನನ್ನಾಗಿ ಮಾಡ್ಕೊಂಡಿರೋದು ಪಂಪ ಹಾಗಾಗಿ ಅರ್ಜುನನ ಮುಖಾಂತ್ರನೇ ಈ ಒಂದು ಸಾಲನ್ನ ಏಳ್ಸಿರೋದನ್ನು ನಾವು ನೋಡ್ಬೋದು ಪಂಪ ಕನ್ನಡದ ಆದಿಕವಿ ಪಂಪನ ಕೃತಿ ಬಂದು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಬಂದು ಲೌಕಿಕ ಕೃತಿ ಆದಿಪುರಾಣ ಬಂದು ಧಾರ್ಮಿಕ ಕೃತಿ ಅಂತ ಹೇಳ್ಬೋದಾಗಿದೆ ಕರ್ಣ ಧರ್ಮರಾಯ ದುರ್ಯೋಧನ ಅರ್ಜುನ ನಾಲ್ಕು ಪಾತ್ರಗಳು ಪಂಪ ಭಾರತದಲ್ಲಿ ಬಂದರೂ ಪಂಪನಿಗೆ ಅತಿ ಮುಖ್ಯವಾದಂಥ ಪಾತ್ರ ಅಂದರೆ ಅರ್ಜುನ ಯಾಕೆ ಅಂದರೆ ಅರ್ಜುನನ ಜೊತೆಯಲ್ಲಿ ತನ್ನ ಒಂದು ಆಶ್ರಯದಾತನಾದಂತಹ ಅರಿಕೇಸರಿಯನ್ನು ಸಮೀಕರಿಸಿ ಕೃತಿಯನ್ನು ರಚಿಸಿದ್ದಾನೆ ಎಲ್ಲಿ ಅರ್ಜುನನ ಹೆಸರು ಬರಬೇಕೋ ಅಲ್ಲಿ ಕೆಲವು ಕಡೆಗಳಲ್ಲಿ ಪಂಪ ತನ್ನ ಅರಿಕೇಸರಿ ಅಂದರೆ ತನಗೆ ಆಶ್ರಯ ನೀಡಿದಂತಹ ಆಶ್ರಯದಾತನ ಹೆಸರನ್ನು ಸಮೀಕರಿಸಿರೋದನ್ನು ನಾವು ನೋಡ್ಬೋದಾಗಿದೆ ಹಾಗಾಗಿ ಪಂಪ ಅರ್ಜುನನ ಮುಖಾಂತರ ಈ ಸಾಲನ್ನು ಏಳಿಸಿದ್ದಾನೆ ಅಂತ ಹೇಳ್ಬೋದಾಗಿದೆ ಇನ್ನು ಮೂರನೆಯ ಪ್ರಶ್ನೆ ಬಂದು ಸಿಕ್ಕಿದಡೆ ಕೃಷ್ಣ ದರ್ಶನದ ಪುಣ್ಯಮೇ ಸಾಕು ಈ ಸಾಲುಗಳಿರುವ ಕಾವ್ಯ ಅಂತ ಕೇಳಿದ್ದಾರೆ ಅಂದರೆ ಸಿಕ್ಕಿದ್ರೆ ಕೃಷ್ಣ ದರ್ಶನದ ಪುಣ್ಯಮೇ ಸಾಕು ಅನ್ನುವಂಥದ್ದು ಲಕ್ಷ್ಮೀಶನ ಜೈಮಿನಿ ಭಾರತ ಅನ್ನುವಂಥ ಕೃತಿಯಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಲಕ್ಷ್ಮೀಶ ಕವಿ ಜೈಮಿನಿ ಭಾರತ ಅನ್ನುವಂತಹ ಒಂದು ಕೃತಿಯನ್ನು ಬರೆದಿದ್ದಾನೆ ಇದು ವಾರ್ಧಕ ಷಟ್ಪದಿಯಲ್ಲಿದೆ ಇದರಲ್ಲಿ ಜೈಮಿನಿ ಭಾರತ ಅಂದರೆ ಜೈಮಿನಿ ಮುನಿಗಳು ಬರೆದಂತಹ ಒಂದು ಭಾರತವನ್ನು ಜೈಮಿನಿ ಭಾರತ ಅಂತ ಹೇಳಿ ಸಂಸ್ಕೃತದ ಒಂದು ಕೃತಿಯನ್ನ ಲಕ್ಷ್ಮೀಶ ಕನ್ನಡಕ್ಕೆ ತಂದಿರುವಂತದ್ದನ್ನ ನಾವು ನೋಡಬಹುದು ಈ ಜೈಮಿನಿ ಭಾರತ ಅನ್ನುವಂತಹ ಕೃತಿಯಲ್ಲಿ ಶ್ರೀಕೃಷ್ಣನ ದರ್ಶನ ಅಂದ್ರೆ ಕೃಷ್ಣನನ್ನೇ ಇಲ್ಲಿ ಅತಿ ಹೆಚ್ಚಾಗಿ ಹೊಗಳಿರುವಂತ ನಾವು ನೋಡಬಹುದಾಗಿದೆ ಇದರಲ್ಲಿ ಅರ್ಜುನ ಮತ್ತು ಬಬ್ರುವಾಹನರ ಒಂದು ಕಾಳಗ ಕೂಡ ಬರುತ್ತೆ ಅದ್ರ ಜೊತೆಗೆ ಅರ್ಜುನ ಬಬ್ರುವಾಹನ ಕಾಳಗಕ್ಕೆ ಮುಂಚೆ ಲವಕುಶರ ಒಂದು ಜನನದ ಮ ಮತ್ತು ಆ ಲವಕುಶ ರಾಮನ ಒಂದು ಸಹೋದರರ ಜೊತೆಯಲ್ಲಿ ಯುದ್ಧ ಮಾಡಿದ ಸಂದರ್ಭ ಕೂಡ ಬರುವಂತದನ್ನ ನಾವು ಈ ಕೃತಿನಲ್ಲಿ ನೋಡ್ಬೋದಾಗಿದೆ ಲಕ್ಷ್ಮೀಶನನ್ನ ಕವಿ ಚೂತವನ್ನ ಚೈತ್ರ ಅಂತ ಕೂಡ ಕರಿತಾ ಇದ್ರು ಹಾಗಾಗಿ ಲಕ್ಷ್ಮೀಶ ಜೈಮಿನಿ ಭಾರತದ ಒಂದು ಕೃತಿಯನ್ನ ರಚನೆ ಮಾಡಿದ್ದಾನೆ ಅಂತ ಕೂಡ ಹೇಳಲಾಗಿದೆ ಉಪಮಾ ಲೋಲ ಅಂತ ಕೂಡ ಲಕ್ಷ್ಮೀಶನಿಗೆ ಇನ್ನೊಂದು ಹೆಸರು ಇತ್ತು ಅಂತ ಹೇಳ್ಬೋದು ಇನ್ನು ಕುಮಾರವ್ಯಾಸನನ್ನು ನೋಡೋದಾದರೆ ನೋಡೋದಾದ್ರೆ ಕುಮಾರವ್ಯಾಸ ಈತನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆಯಲಾಗುತ್ತೆ ಈತ ಬರೆದಂತಹ ಕೃತಿ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತ ಗದುಗಿನ ಭಾರತ ಅಂತ ಎಲ್ಲ ಆ ಕೃತಿಗೆ ಮತ್ತೊಂದು ಹೆಸರುಗಳು ಇರುವಂಥದ್ದನ್ನು ನೋಡ್ಬೋದಾಗಿದೆ ಐರಾವತ ಅನ್ನುವಂಥ ಮತ್ತೊಂದು ಕೃತಿಯನ್ನು ಕೂಡ ಕುಮಾರವಾಸ ರಚಿಸಿದ್ದಾನೆ ಅಂತ ಕೂಡ ವಿದ್ವಾಂಸರು ಹೇಳ್ತಾರೆ ಕುಮಾರವ್ಯಾಸ ರೂಪಕಗಳನ್ನು ಹೆಚ್ಚಾಗಿ ಬಳಸಿರೋದ್ರಿಂದ ಆತನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆಯಲಾಗುತ್ತೆ ಕುಮಾರವ್ಯಾಸನ ನಿಜನಾಮಧೇಯ ನಾರಾಯಣಪ್ಪ ಅಂದರೆ ಗದುಗಿನ ನಾರಾಯಣಪ್ಪ ಆತನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಅಂತ ಕೂಡ ಹೇಳ್ಬೋದಾಗಿದೆ ಕುಮಾರವ್ಯಾಸ ಭಾರತ ಭಾಮಿನಿ ಷಟ್ಪದಿಯಲ್ಲಿ ರಚನೆ ಆಗಿರೋದನ್ನು ನಾವು ನೋಡ್ಬೋದು ಇನ್ನು ಕನಕದಾಸ ಮತ್ತು ಪುರಂದರದಾಸರು ಇವರಿಬ್ಬರು ದಾಸ ಸಾಹಿತ್ಯದಲ್ಲಿ ಬರುವಂತಹ ಬಹಳ ಪ್ರಮುಖವಾದಂತಹ ಒಂದು ವ್ಯಕ್ತಿತ್ವ ಉಳ್ಳವರು ಅಂತ ಹೇಳ್ಬೋದಾಗಿದೆ ಕನಕದಾಸ ಮತ್ತು ಪುರಂದರದಾಸರನ್ನು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಕರೆಯಲಾಗುತ್ತೆ ದಾಸ ಸಾಹಿತ್ಯದಲ್ಲಿ ಇವರನ್ನು ಮೇರು ಮಟ್ಟದಲ್ಲಿ ಗುರುತಿಸಲಾಗಿದೆ ಪುರಂದರದಾಸರು ತಮ್ಮ ಗುರುಗಳ ಕೈಯಲ್ಲಿ ದಾಸರೆಂದರೆ ಪುರಂದರದಾಸರೆಯ ಅಂತ ಒಳಿಸ್ಕೊಂಡಂಥವರು ಆದರೆ ಕನಕದಾಸರು ಪುರಂದರದಾಸರ ಸಮಕಾಲೀನವರು ಅಂತ ಕೂಡ ಹೇಳಲಾಗಿದೆ ಕನಕದಾಸರು ಕನಕದಾಸರು ಮೋಹನ ತರಂಗಿಣಿ ಮತ್ತೆ ರಾಮಧಾನ್ಯ ಚರಿತ್ರೆ ಹಾಗೂ ರಾಮಧಾನ್ಯ ಚರಿತ್ರೆ ಮತ್ತು ಇನ್ನು ಕೆಲವು ಕೃತಿಗಳನ್ನು ರಚಿಸಿರೋದನ್ನು ನಾವು ನೋಡ್ಬೋದಾಗಿದೆ ಮೋಹನ ತರಂಗಿಣಿ ಅನ್ನುವಂತಹ ಕೃತಿಯಲ್ಲಿ ಕೂಡ ಇಲ್ಲಿ ಒಂದು ಶ್ರೀ ಶ್ರೀಕೃಷ್ಣನನ್ನ ಕೂಡ ಇಲ್ಲಿ ಕೃತಿಯಲ್ಲಿ ನಾಯಕನನ್ನಾಗಿ ಮಾಡಿಕೊಂಡೇ ಈ ಒಂದು ಕೃತಿಯನ್ನು ರಚಿಸಿರುವಂಥದ್ದನ್ನ ನಾವು ನೋಡ್ಬೋದು ಅದ್ರ ಜೊತೆಯಲ್ಲಿ ಇಲ್ಲಿ ಮೋಹನ ತರಂಗಿಣಿನಲ್ಲಿ ಶ್ರೀಕೃಷ್ಣನ ತನ್ನ ಒಂದು ಶ್ರೀಕೃಷ್ಣ ಏನು ಮಾಡ್ತಾನೆ ಅಂತ ಅಂದರೆ ಮನ್ಮಥನನ್ನ ಮುಖಾಂತರ ಶಿವನನ್ನು ಎಚ್ಚರಗೊಳಿಸುವಂಥದ್ದು ಅಂದರೆ ಶಿವ ತಪಸ್ಸಿಗೆ ಕುಳಿತಿರ್ತಾನೆ ಆ ತಪಸ್ಸನ್ನು ಭಂಗಗೊಳಿಸಿ ಅವನನ್ನು ಎಚ್ಚರಗೊಳಿಸಿ ಆತನನ್ನು ಪಾರ್ವತಿ ಜೊತೆ ವಿವಾಹ ಮಾಡಿಸುವಂಥ ಕೆಲಸವನ್ನು ಇಲ್ಲಿ ಮನ್ಮಥನಿಗೆ ವಹಿಸುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಮೋಹನ ತರಂಗಿಣಿಯಲ್ಲಿ ರಾಮಧಾನ್ಯ ಚರಿತ್ರೆ ಇದು ರಾಗಿ ಮತ್ತು ಭತ್ತದ ನಡುವೆ ನಡೆಯುವಂತಹ ಕೆಲವು ವಾದ ವಿವಾದಗಳನ್ನು ಕುರಿತು ಅಂದಿನ ಸಮಾಜದಲ್ಲಿದ್ದಂಥ ಅಂತಹ ಒಂದು ಸಮಾಜದ ಮೇಲ್ವರ್ಗ ಕೆಳವರ್ಗ ಅನ್ನುವಂತಹ ಒಂದು ಕಾಲ್ಪನಿಕತೆಯನ್ನು ಇಟ್ಕೊಂಡು ಕನಕದಾಸರು ಆಕೃತಿಯನ್ನು ರಚಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ ಇನ್ನು ಪುರಂದರದಾಸರು ನಾನು ಲಕ್ಷಕ್ಕೂ ಹೆಚ್ಚು ದ ಕೀರ್ತನೆಗಳನ್ನು ರಚಿಸಿದ್ದೀನಿ ಅಂತ ಹೇಳಿದ್ದಾರೆ ಆದರೆ ನಮಗೆ ಸಾವಿರಕ್ಕೂ ಹೆಚ್ಚು ಕೀರ್ತನೆಗಳು ಪುರಂದರದಾಸರ ಕೀರ್ತನೆಗಳು ದೊರಕಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಇದು ಈ ಒಂದು ಮೂರನೇ ಪ್ರಶ್ನೆಗೆ ಸಂಬಂಧಿಸಿದಂಥ ಕೆಲವು ವಿಷಯಗಳು ಇನ್ನು ನಾಲ್ಕನೇ ಪ್ರಶ್ನೆ ದೇಕಬ್ಬೆಯ ಶಾಸನ ಒಂದು ದೇಕಬ್ಬೆ ಶಾಸನ ಯಾವ ಶಾಸನ ಅಂತ ಹೇಳಲಾಗಿದೆ ದೇಕಬ್ಬೆಯ ಶಾಸನ ಮಾಸ್ತಿಕಲ್ಲು ಶಾಸನ ಮಾಸ್ತಿ ಕಲ್ಲಿನ ಒಂದು ತದ್ಭವ ರೂಪ ಏನು ಅಂದರೆ ಮಹಾಸತಿ ಅಂತ ಕೂಡ ಕರಿಬೋದಾಗಿದೆ ಇಲ್ಲಿ ದೇಕಬ್ಬೆ ಶಾಸನ ಅಂತ ಅಂದರೆ ಮಾಸ್ತಿಕಲ್ಲು ಅಂತ ಕರಿತೀವಿ ದೇಕಬ್ಬೆ ಅನ್ನುವಂಥವಳು ತನ್ನ ಗಂಡ ಮರಣವಂತಾನೆ ಆ ಮರಣದ ಸುದ್ದಿಯನ್ನು ಕೇಳಿ ಆಕೆ ಕೂಡ ಅವನನ್ನು ಹಿಂಬಾಲಿಸಿ ಅಂದರೆ ಆ ಎಲ್ಲೋ ದೂರದಲ್ಲಿ ಸತ್ತಂತಹ ಸುದ್ದಿಯನ್ನು ಕೇಳಿ ತಾನು ಇರುವ ಜಾಗದಲ್ಲಿ ಚಿತೆಯನ್ನು ನಿರ್ಮಿಸಿ ಅಲ್ಲಿ ತನ್ನನ್ನ ದೇಹವನ್ನು ಬೆಂಕಿಗೆ ಅರ್ಪಿಸಿಕೊಳ್ಳುವಂತಹದ್ದು ಇದು ಅನುಗಮನ ಅಂತ ಸಹಗಮನ ಮತ್ತು ಅನುಗಮನ ಅಂದರೆ ಗಂಡನ ಜೊತೆಯಲ್ಲೇ ಚಿತೆ ಇರುವಂಥದ್ದನ್ನು ಸಹಗಮನ ಅಂತ ಹೇಳ್ತೀವಿ ಗಂಡನ ಹಿಂದೆ ಹೋಗುವಂಥದ್ದು ಅಂದರೆ ಅವನನ್ನು ಹಿಂಬಾಲಿಸುವಂಥದ್ದನ್ನು ನಾವು ಅನುಗಮನ ಅಂತ ಹೇಳ್ತೀವಿ ಇಲ್ಲಿ ಮಾಸ್ತಿಕಲ್ಲು ಅಥವಾ ಮಹಾಸ್ತಿ ಕಲ್ಲು ಅಂತ ನಾವು ಇದನ್ನ ಕರಿತೀವಿ ದಾನ ಸಾನ ಅಂದ್ರೆ ಯಾರಾದರೂ ವೀರರಿಗೆ ದಾನವಾಗಿ ಕೊಡುವಂತಹಗಳನ್ನು ದಾನ ಸಾನ ನಾವೀಗ ಅಲ್ಮಿಡಿ ಶಾಸನವನ್ನು ದಾನ ಸಾನ ಅಂತ ಕರಿತೀವಿ ಯಾಕೆಂದ್ರೆ ಅದನ್ನ ವಿಜರಸನಿಗೆ ದಾನವಾಗಿ ಕೊಟ್ಟಂತಹ ಒಂದು ಪಲ್ಮಿಡಿ ಮತ್ತು ಮುಳವಳ್ಳಿ ಎನ್ನುವಂಥ ಗ್ರಾಮಗಳಿದಾವೆ ಹಾಗಾಗಿ ಅದನ್ನ ದಾನ ಅಂತ ಕರಿತೀವಿ ನಿಷದಿ ಶಾಸನ ಅಂತ ಅಂದ್ರೆ ಇದು ಶ್ರಾವಣ ಬೆಳಗುಳದಲ್ಲಿ ಬರುವಂತಹ ನಿಷದಿ ಶಾಸನಗಳು ಅಂದ್ರೆ ಈ ಶ್ರಾವಣ ಬೆಳಗುಳದ ಜೈನ ಮುನಿಗಳು ಸಲ್ಲೇಖನ ವ್ರತವನ್ನು ಆಚರಣೆ ಮಾಡಿ ಅವರು ಆ ಒಂದು ತಮ್ಮ ಕೊನೆಯ ಸ್ಥ ಕೊನೆಯ ದಿನಗಳನ್ನು ಒಂದು ಆಹಾರವನ್ನು ತ್ಯಜಿಸಿ ಅವರು ತಮ್ಮ ಕೊನೆಯ ದಿನಗಳನ್ನು ಕಳೀತಾ ಇದ್ರು ಅದಕ್ಕೋಸ್ಕರ ನಿರ್ಮಿಸಿರುವಂಥ ಶಾಸನಗಳನ್ನು ನಿಷೇಧಿಗಲ್ಲು ಅಂತ ಕರಿತೀವಿ ವೀರಗಲ್ಲುಗಳು ಅಂತ ಅಂದರೆ ಯಾರಾದರೂ ವೀರರ ವ್ಯಕ್ತಿತ್ವಗಳನ್ನು ಗುಣಗಳನ್ನು ಕೊಂಡಾಡುವಂಥದ್ದು ಈಗ ನಮ್ಮಲ್ಲಿ ಗುಣಮಧುರಾಂಕನ ತಮಟಕಲ್ಲು ಶಾಸನ ಅಂತ ನಾವೇನು ಹೇಳ್ತೀವಿ ಆ ತಮಟಕಲ್ಲು ಶಾಸನದಲ್ಲಿ ಗುಣಮಧುರಾಂಕನನ್ನು ಒಗಳಲಾಗಿದೆ ಹಾಗಾಗಿ ಅದನ್ನು ವೀರಗಲ್ಲು ಕಲ್ಲು ಅಂತ ಕರಿತೀವಿ ಈಗ ಇಲ್ಲಿ ದೇಕಬ್ಬೆಯ ಶಾಸನ ಯಾವುದು ಅಂತ ಅಂದರೆ ಅದೊಂದು ಮಾಸ್ತಿ ಕಲ್ಲಿಗೆ ಸೇರುವಂತಹ ಶಾಸನ ದೇಕಬ್ಬೆ ಎನ್ನುವಂತಹ ಒಬ್ಬ ಮಹಾಸತಿ ತನ್ನ ಗಂಡ ಸತ್ತ ಸುದ್ದಿಯನ್ನು ಕೇಳಿ ಆಕೆಯೂ ಕೂಡ ಮರಣವನ್ನು ಹೊಂದುವಂಥದ್ದನ್ನು ನಾವು ಮಾಸ್ತಿ ಕಲ್ಲು ಅಂತ ಕರಿತೀವಿ ಇಲ್ಲಿ ಪರಮಾರ್ಥ ಎಂಬ ಅಂಕಿತವುಳ್ಳ ಸರ್ವಜ್ಞನ ವಚನಗಳನ್ನು ಸಂಪಾದಿಸಿದಂಥವ್ರು ಯಾರು ಅಂತ ಕೇಳಲಾಗಿದೆ ಪರಮಾರ್ಥ ಅನ್ನುವಂಥದ್ದು ಈ ಪರಮಾರ್ಥ ಅನ್ನುವಂತಹ ಒಂದು ಹೆಸರನ್ನು ಯಾರು ಕೊಡ್ತಾರೆ ಅಂದರೆ ಎಲ್ ಬಸವರಾಜು ಅವರು ಸಂಪಾದಿಸಿದ್ದಾರೆ ಎಲ್ ಬಸವರಾಜು ಅವರು ಈಗ ಸರ್ವಜ್ಞಾನ ಪ್ರತಿಯೊಂದು ವಚನದ ಕೊನೆಯಲ್ಲಿ ಕೂಡ ಸರ್ವಜ್ಞನನ ಅಂಕಿತ ಇದೆ ಸರ್ವಜ್ಞ ಹೇಳ್ತಾನೆ ಯಾವಾಗಲೂ ಕೂಡ ಸರ್ವಜ್ಞನ ವಚನಗಳು ತ್ರಿಪದಿಯಲ್ಲಿರುವಂಥದ್ದನ್ನು ನಾವು ನೋಡ್ತೀವಿ ಆ ತ್ರಿಪದಿಯಲ್ಲಿ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ದುರ್ಜನರ ಸಂಘ ಬಚ್ಚಲ ರುಚಿನಂತಿಹುದು ಸರ್ವಜ್ಞ ಅಂತ ಹೇಳ್ತಾನೆ ಅದೇ ತರ ಇಲ್ ಎಲ್ ಅವರು ಅವರ ವಚನಗಳನ್ನು ಸಂಪಾದಿಸಿ ಕೊನೆಯ ಅಂಕಿತ ಸರ್ವಜ್ಞ ಅಂತ ಬಳಸೋದ್ರ ಬದಲಾಗಿ ಪರಮಾರ್ಥ ಅಂತ ಬಳಸಿದ್ದಾರೆ ಕೆಲವರು ವಿದ್ವಾಂಸರು ಪರಮಾರ್ಥ ಅನ್ನುವಂಥದ್ದು ಕೂಡ ಸರ್ವಜ್ಞನ ಅಂಕಿತ ಇರಬಹುದು ಅಂತ ಕೂಡ ಊಹಿಸಿರೋದನ್ನ ನಾವು ನೋಡಬಹುದಾಗಿದೆ ಇದು ಎಲ್ ಬಸವರಾಜು ಅವರು ಸಂಪಾದಿಸಿರುವಂಥದ್ದು ಉತ್ತಂಗಿ ಚನ್ನಬಸಪ್ಪನವರು ಕೂಡ ಕನ್ನಡ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ ಎಚ್ ಅವರು ಕೂಡ ತೌಲನಿಕ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ರಾಮೇಗೌಡರು ಕೂಡ ಹಲವಾರು ಕೃತಿಗಳನ್ನು ರಚಿಸಿರೋದು ಅವ್ರಿಗೆ ರಾಘವ್ ಅಂತ ಕೂಡ ಹೆಸರಿದೆ ಅಂತ ಹೇಳ್ಬೋದು ಅಂದರೆ ಇದು ಕಾವ್ಯನಾಮ ರಾಘವ್ ಅನ್ನುವಂಥದ್ದು ಇದು ಐದನೇ ಪ್ರಶ್ನೆಗೆ ಎಲ್ ಬಸವರಾಜು ಅವರು ಇನ್ನು ಆರನೇ ಪ್ರಶ್ನೆ ನೋಡೋದಾದ್ರೆ ಪದ್ಯಂ ವದ್ಯಂ ಗದ್ಯಂ ರುದ್ಯಂ ಅನ್ನುವಂತಹ ಸಾಲುಗಳಿರುವ ಕೃತಿ ಯಾವುದು ಅಂತ ಕೇಳ್ತಾರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅದ್ಭುತ ರಾಮಾಯಣ ರಾಮ ಪಟ್ಟಾಭಿಷೇಕ ರಾಮಾಶ್ವಮೇಧ ರತ್ನಾವತಿ ಕಲ್ಯಾಣ ಈ ನಾಲ್ಕು ಕೃತಿಗಳು ಕೂಡ ಮುದ್ರಣನಿಗೆ ಸೇರಿರುವಂಥವು ಆದರೆ ಈ ಪದ್ಯಂ ವದ್ಯಂ ಗದ್ಯಂ ರುದ್ಯಂ ಅನ್ನುವಂಥ ಸಾಲು ಇರೋದು ರಾಮಾಶ್ವಮೇಧದಲ್ಲಿ ಇರುವಂತಹ ಒಂದು ಸಾಲು ಕೃತಿಗಳು ನಾಲ್ಕು ಮುದ್ರಣನವೇನೆ ಆದರೆ ಈ ಸಾಲು ಯಾವ ಕೃತಿಯಲ್ಲಿ ಬರುತ್ತೆ ಅಂದ್ರೆ ರಾಮಾಶ್ವ ಮೇಧದಲ್ಲಿ ಬರುವಂಥದ್ದು ಇಲ್ಲಿ ರಾಮಾಶ್ವ ಮೇಧದಲ್ಲಿ ಇಲ್ಲಿ ಮುದ್ದಣ್ಣ ಮನೋರಮೆಯರ ಪ್ರಸಂಗ ಅಂತ ಬರುತ್ತೆ ಅದರಲ್ಲಿ ಮನೋರಮೆ ಯಾವುದಾದ್ರೂ ಕಥೆಯನ್ನು ಹೇಳಿ ಅಂತ ಹೇಳಿದಾಗ ಮುದ್ದಣ್ಣ ಕತೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಮಾಡೋದಕ್ಕೆ ಮುಂಚೆ ಪದ್ಯದಲ್ಲಿ ಹೇಳ ಗದ್ಯದಲ್ಲಿ ಹೇಳಲಿ ಅಂತ ಕೇಳಿದಾಗ ಮನೋರಮೆ ಹೇಳ್ತಾಳೆ ಪದ್ಯಂ ವದ್ಯಂ ಗದ್ಯಂ ರುದ್ಯಂ ಅನ್ನುವಂಥ ಮಾತನ್ನು ಹೇಳುವಂಥದ್ದನ್ನು ನಾವು ಮುದ್ರಣನ ಮುಖಾಂತರ ಈ ಸಾಲನ್ನು ಹೇಳಿರುವಂಥದ್ದನ್ನು ನೋಡ್ಬೋದಾಗಿದೆ ಇನ್ನು ರತ್ನಾವತಿ ಕಲ್ಯಾಣ ಇದೊಂದು ಯಕ್ಷಗಾನಕ್ಕೆ ಸಂಬಂಧಿಸಿರುವಂತಹ ಕೃತಿ ಅದ್ಭುತ ರಾಮಾಯಣ ಇದು ರಾಮಾಯಣದ ಒಂದು ವಸ್ತುವನ್ನ ಒಳಗೊಂಡಂತದ್ದು ರಾಮ ಪಟ್ಟಾಭಿಷೇಕ ಇಲ್ಲಿ ರಾಮನ ಪಟ್ಟಾಭಿಷೇಕವಾಗುವಂತಹ ಸಂದರ್ಭವನ್ನ ವಿವರಿಸಿರುವಂಥದ್ದು ರಾಮಾಶ್ವಮೇಧ ರಾಮ ಅಶ್ವಮೇಧ ಯಾಗವನ್ನು ಮಾಡುವಂತಹ ಒಂದು ವಸ್ತುವನ್ನ ಒಳಗೊಂಡಂತಹ ಕೃತಿ ರಾಮಾಶ್ವಮೇಧ ಅಂತ ಹೇಳ್ಬೋದಾಗಿದೆ ಇಲ್ಲಿಗೆ ನಾನು ಒಟ್ಟು ಆರು ಪ್ರಶ್ನೆಗಳು ಮತ್ತು ಅವುಗಳಿಗೆ ಕೊಟ್ಟಿರುವಂತಹ ಕೆಲವು ಆಯ್ಕೆಗಳನ್ನು ಕುರಿತು ಕೆಲವು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಉಳಿದಂತಹ ಪ್ರಶ್ನೆಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು